ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ಫುಲ್ಲಾಗಿ ಮಂಜು ಮನೆ ಮುಂದೆ ಎಲ್ಲ ಇಬ್ಬನೇ ಅಷ್ಟೊಂದಿತ್ತು ತುಂಬ ಕೂಲಾಗಿತ್ತು ಕಾಲು ಈಚೆ ಇಡ್ತಿದ್ದಂಗೆ ಒಳ್ಳೆ ಫ್ರಿಜ್ಜಲ್ಲಿ ಇಟ್ಟಂಗೆ ಇತ್ತು ನನಗೆ ಸೊ ನನಗೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಈ ರೀತಿ ಮಂಜಿತ್ತು ಅಂದ್ರೇ ಒಂದು ರೀತಿ ಭಯ ಹೇಗಪ್ಪ ಮಕ್ಕಳನ್ನ ಹೊರಗಡೆ ಕಳಿಸೋದು ಮೂಗೆಲ್ಲ ಒಂದು ರೀತಿ ಕಟ್ಕೊಳ್ಳೋಂಗಾಗ್ತಿತ್ತು ಟೈಮ್ ಏಳುವರೆ ಆದ್ರೂ ಎಷ್ಟೊಂದು ಮಂಜು ಎಷ್ಟೊಂದು ಕೂಲಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಇತ್ತು ನಾನು ಅಷ್ಟೊತ್ತಿಗೆ ಬೇಳೆ ಸಾಂಬಾರ್ಗೆ ಇಟ್ಟಿದ್ದೀನಿ ಮತ್ತು ಟೀ ಒಂಚೂರು ಮಾಡಿದ್ದೀನಿ ರೈಸ್ಗೆ ನೀರಿಟ್ಟಿದ್ದೀನಿ ಸೊ ಹಾಗೆ ಒಂದು ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಇವತ್ತು ಯಾಕಪ್ಪ ಟೀ ಅಂತಂದರೆ ಚಳಿ ಜಾಸ್ತಿ ಇದೆ ಅದಕ್ಕೇ ಪೊಂಗಲ್ ಮಾಡಿದ್ದೆ ಭಾನುವಾರ ನಾನು ಸೊ ಅದು ಬಿಸಿ ಮಾಡಿಟ್ಟಿನಿ ನಂಗೆ ಪೊಂಗಲ್ ತುಂಬ ಇಷ್ಟ ಸೊ ಚೆನ್ನಾಗಿ ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಂಡಿದ್ದೆ ಈಗ ಬಂದು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಪಾತ್ರೆ ನೈಟ್ ಬಂದು ಫುಲ್ಲಾಗಿ ಕ್ಲೀನ್ ಮಾಡಲಿಲ್ಲ ನಾನು ಆಲ್ಮೋಸ್ಟಾಗಿ ಕ್ಲೀನ್ ಮಾಡಿದ್ದೆ ಯಾಕೋ ತುಂಬ ಚಳಿ ಅನ್ನಿಸ್ತಿತ್ತು ಮಾಡ್ಕೊಳ್ಳೋಣ ಬೆಳಗ್ಗೆ ಅಂತ ಮಲಗಿಬಿಟ್ಟೆ ಯಾವತ್ತೂ ಅಷ್ಟೇ ರೂಟೀನ್ ಬಂದು ಹಾಗೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕೆ ಬರಲ್ಲ ಈಗ ನಾನು ನೈಟೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ರೂಮೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳಬಹುದು ಬಟ್ ಯಾವಾಗೂ ಅದು ನಮ್ಮ ಕೈಲಿ ಸಾಧ್ಯ ಇಲ್ಲ ಯಾವಾಗಲೋ ಒಂದೊಂದು ಸತಿ ಮಿಸ್ ಆಗುತ್ತೆ ಸೊ ಭಾನುವಾರ ಟೈಮ್ ಯಾಕೆ ಮಿಸ್ ಆಯಿತು ಅಂತಂದರೆ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಇತ್ತು ಮತ್ತು ಅವ್ರಿಗೆ ತಿನ್ನಿಸಿದ್ದು ಅವ್ರ ಮಕ್ಕಳು ಬಂದು ನಾರ್ಮಲಾಗಿ ಸ್ಕೂಲ್ ಡೇಸಲ್ಲಿ ಹೋಗಿ ಬಂದರು ಅಂತಂದರೆ ಬೆಳಗ್ಗೆ ಹೋಗಿ ಸಂಜೆ ಬಂದಿರ್ತಾರೆ ಸುಸ್ತಾಗಿರ್ತಾರೆ ಬೇಗ ಬರೆದು ಮಲ್ಕೋತಾರೆ ಬಟ್ ಸಂಡೇ ಬಂದು ಸ್ವಲ್ಪ ಫ್ರೀಯಾಗಿ ರಿಲ್ಯಾಕ್ಸಾಗಿ ಇದ್ದಿರ್ತಾರೆ ಅವ್ರು ಮಲ್ಗೋದು ಲೇಟು ಸೊ ಹಾಗಾಗಿ ನಾನು ಕಂಡೀಷನ್ ಮಾಡೋಕ್ಕೋಗಲ್ಲ ಹೋಗಲ್ಲ ಸೊ ನಾವು ಒಳ್ಳೊಳ್ಳೆ ಫಿಲಮ್ಸ್ ಏನಾದರೂ ಹಾಕಿರ್ತಾರೆ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂಚೂರು ಸೋಮಾರಿತನ ಇರೋದೇನು ತಪ್ಪೇನಿಲ್ಲ ಅನ್ನಿಸ್ತು ಸೊ ಹಾಗಾಗಿ ಕೆಲವೊಂದು ಪಾತ್ರೆಗಳು ಹಾಗಾಗಿ ಬಿಟ್ಟಿದ್ದೆ ಸರಿ ಬೆಳಗ್ಗೆ ಹೇಗೂ ಮಾಡೋದು ಇದ್ದೇ ಇರುತ್ತೆ ಅಂತ ಸೊ ಈಗ ನಾನು ಬಂದು ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸ್ಕೂಲ್ಗೆ ಇವತ್ತು ಸ್ವಲ್ಪ ಬೇಗನೆ ಇದ್ದೆ ನಾನು ಸಿಕ್ಸ್ ಫಾರ್ಟಿ ಫೈವ್ಗೆಲ್ಲ ಇದ್ಬಿಟ್ಟಿದ್ದೆ ಸೊ ಯಾವಾಗಲೂ ಏಳು ಏಳು ಕಾಲು ಆ ರೀತಿಯೇ ಇದ್ದೊಳೋದು ಬಟ್ ಇವತ್ತೊಂಚೂರು ಬೇಗ ಇದ್ದೆ ಸರಿ ಇವಾಗ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಅಡುಗೆ ಮಾಡ್ತಾ ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೋಬೇಕು ನಾನು ಹಾಗೆ ವಿಡಿಯೋ ಜೊತೆ ನಿಮ್ಮ ಜೊತೆ ಮಾತಾಡಿದ್ರೆ ನೀವು ಹೇಳ್ತೀರಾ ವ್ಲಾಗ್ ಥರ ಮಾಡಿ ಹಾಗೆ ಮಾಡಬೇಡಿ ಅಂತೀರಾ ಕೆಲವ್ರು ಬಂದು ವ್ಲಾಗ್ ಮಾಡಿ ನೀವು ವಿಡಿಯೋ ಜೊತೆ ಹೇಳಿದ್ರೆ ಯಾವುದಾದ್ರೂ ವಿಷಯ ನಮ್ಗೆ ಸರಿಯಾಗಿ ಅರ್ಥ ಆಗೋಲ್ಲ ಡೈರೆಕ್ಟಾಗಿ ಕೂತು ಮಾತಾಡಿ ಅಂತೀರಾ ಓಕೆ ಆ ಥರನೂ ಇರಲಿ ಈ ಥರನೂ ಇರಲಿ ಅಂತ ಈ ರೀತಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗಾಗಿರುತ್ತೆ ನಿಮಗೂ ಒಳಗೆಲ್ಲ ನಾನು ಏನು ಮಾಡಿದೆ ಕೆಲಸ ಹೇಗೆ ಮಾಡ್ತೀನಿ ಫಾಸ್ಟಾಗಿ ಅನ್ನೋದು ನಿಮಗೂ ಒಂದು ಮೋಟಿವೇಟ್ ಆಗಿರುತ್ತೆ ಬಿಗಿನರ್ಸ್ಗೆ ಅಂತ ಟೀ ಎಲ್ಲಾರ್ದು ಆಗಿರುತ್ತೆ ಅಂದ್ಕೋತೀನಿ ನಾನೊಂದು ಸ್ವಲ್ಪ ಟೀ ಕುಡ್ಕೊಂಡೆ ಇವತ್ತು ಯಾವುದೂ ಚಿಯಾ ಸೀಡ್ಸೋ ಯಾವುದನ್ನೂ ತಗೊಳ್ಳಿಲ್ಲ ಇಂಟ್ರೆಸ್ಟ್ ಬರಲಿಲ್ಲ ಚಳಿ ಇದ್ದಿದ್ದಕ್ಕೆ ಈ ಕುಕ್ಕರಲ್ಲಿ ನಾನು ವಿಶೀಲ್ಗೆ ಇಟ್ಟಿದ್ದೀನಿ ಈಗ ಇದು ನಾನು ಮಾಡ್ತಾ ಇರೋ ರೇ ಅಕ್ಕಿ ಬಂದು ಸೋನಾ ಮಸೂರಿ ಅಲ್ಲ ರೇಷನ್ ಅಕ್ಕಿನೇ ಸೊ ನಮಗೆ ಸೋನಾ ಮಸೂರಿ ಸೆಟ್ ಆಗೋಲ್ಲ ಸೊ ಹಾಗಾಗಿ ನಾನು ಇದನ್ನೇ ಮಾಡೋದು ಸೊ ನೀಟಾಗಿ ಯಾವ ರೀತಿ ವಾಶ್ ಮಾಡಿಕೊಂಡು ಜಾಲಿಸಿ ಕಲ್ಲು ಮಣ್ಣು ಇಲ್ಲದೆ ನೆಲ್ಲದೆ ನೀಟಾಗಿ ನಾವು ಉದ್ರುದ್ರಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದನ್ನು ಬಂದು ನೀಟಾಗಿ ರೀತಿ ಇಸ್ಕಿ ತೊಳ್ಕೊಬೇಕು ಯಾಕಂದರೆ ಇದರಲ್ಲಿ ಆಲ್ರೆಡಿ ತುಂಬಾ ಡಸ್ಟ್ ಇರುತ್ತೆ ಮತ್ತು ಬಂದು ಅದು ಮೂಟೆಗಳಿಂದ ನಮಗೆ ಟ್ರಾನ್ಸ್ಫರ್ ಆಗಿ ಬಂದಿರೋದ್ರಿಂದ ನಮಗೆ ಇದು ಬಂದು ಪಾಲಿಶ್ಡ್ ರೈಸ್ ಅಲ್ಲ ಸೊ ಹೆಲ್ದಿ ರೈಸ್ ಇದು ಸೊ ಹಾಗಾಗಿ ಇದರಲ್ಲಿ ಒಂದು ಸ್ವಲ್ಪ ಕೊಳೆ ಇರುತ್ತೆ ನೀಟಾಗಿ ರೀತಿ ವಾಶ್ ಮಾಡ್ಕೊಂಡು ಎರಡು ಮೂರು ಸಲ ನಾವು ಇಸ್ಕಿ ಇಸ್ಕಿ ಕ್ಲೀನಾಗಿ ತೊಳೆದ್ವಿ ಅಂದರೆ ಅದರಲ್ಲಿರೋ ಕೊಳೆ ಎಲ್ಲ ಬಂದುಬಿಡುತ್ತೆ ನೀರೊಂದು ಸ್ವಲ್ಪ ತೆಳುವಾಗಿ ಬರೋವರೆಗೂ ತೊಳ್ಕೋಬೇಕು ನಾನು ನೀರು ನೀರೊಂಚೂರು ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಇದು ನಮ್ಮ ಫೇಸ್ಗೆ ಹೇರ್ಗೆ ತುಂಬ ಒಳ್ಳೆಯದು ಇದರಲ್ಲಿ ಬಂದು ನಮಗೆ ಒಳ್ಳೆ ರೀತಿಯಾದಂಥ ಒಂದು ವಿಷಯ ಸಿಗುತ್ತೆ ಫೇಸ್ಗೂ ಅಪ್ಲೈ ಮಾಡ್ಬೋದು ಆ್ಯಂಡ್ ನೆಕ್ಸ್ಟು ವಾಟ್ರನ್ನ ಸ್ಪ್ರೇ ಬಾಟ್ಲಿದ್ರೆ ತಲೆಗೂ ಕೂಡ ನಾವು ಸ್ಪ್ರೇ ಮಾಡ್ಕೋಬೋದು ಇಲ್ಲ ತಲೆಗೂ ಹಚ್ಬಿಟ್ಟು ನಾವು ಸ್ನಾನಕ್ಕೆ ಮುಂಚೆ ಒಂದು ಆಫ್ನ್ ಅವರ್ ಮುಂಚೆ ಮಾಡ್ಕೋಬೋದು ಈಗ ಬಂದು ನಾನು ರೈಸ್ನ ಜಾಲಿಸ್ತಾ ಇದ್ದೀನಿ ಜಾಲಿಸೋದು ನೋಡ್ಕೊಳ್ಳಿ ಕಲ್ಲು ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಕಲ್ಲು ಉಳ್ಕೊಳ್ಳುತ್ತೆ ಕೆಲವು ಟೈಮಲ್ಲಿ ನಾವು ಅದನ್ನು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಬರಲ್ಲ ಬಟ್ ಜಾಲಿಸಿದ್ರೆ ಎಲ್ಲೇ ಅಲ್ಲಿ ಇಲ್ಲಿ ಮುಚ್ಕೊಂಡು ಮುಚ್ಚಿಕೊಂಡಿರುವಂಥ ಕಳ್ತಾನವಾಗಿ ಮುಚ್ಚಿಟ್ಕೊಂಡಿರೋ ಕಲ್ಲು ಕೂಡ ಕೆಳಗಡೆ ಸಿಕ್ಬಿಡುತ್ತೆ ಸೊ ನಮ್ಮ ಮಕ್ಕಳಿಗೆ ಮಾಡೋದರಿಂದ ನಾವು ತುಂಬ ಸೇಫಾಗಿ ಮಾಡಬೇಕು ಪಾಪ ನಾವು ಅಷ್ಟೇ ಮಕ್ಕಳಿಗೂ ಅಷ್ಟೇ ಸೇಫಾಗಿ ಮಾಡ್ಕೊಂಡು ತಿನ್ನೋದು ತುಂಬ ಮುಖ್ಯ ನೋಡಿ ಈ ರೀತಿ ನಿಧಾನವಾಗಿ ಈ ರೀತಿ ಮಾಡಿ ಮಾಡಿ ನಾವು ಈ ರೀತಿ ಅನ್ನುವಾಗ ಆ ತೂಕದ ಕಲ್ಲೆಲ್ಲ ಕೆಳಗೆ ಹೋಗುತ್ತೆ ಅಕ್ಕಿ ಎಲ್ಲ ನಮಗೆ ಮೇಲೆ ಸಿಕ್ಬಿಡತ್ತೆ ಸೊ ಈ ರೀತಿಯೇ ನಾನು ಪ್ರತಿ ಸಲಿಯೂ ಮಾಡೋದು ನನಗೆ ಹಾಗೆ ತೊಳೆದಾಕಿದ್ರೆ ಎಲ್ಲೋ ಒಂದು ಕಡೆ ಮನ್ಸು ನೋತಾ ಇರುತ್ತೆ ಕಲ್ ಬಾಯಿಗೆ ಸಿಕ್ಬಿಡುತ್ತೇನೋ ಏನಾದರೂ ಒಂಥರ ಬೇಜಾರಲ್ವಾ ಮಾಡೋದು ನೀಟಾಗಿ ಮಾಡೋಣ ಅಂತ ಸೊ ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ ನನಗೆ ಇದು ವಿಷಯ ಹೇಳಕ್ಕೆ ಬೇಜಾರಾಗ್ತಾ ಇದೆ ನಿಜವಾಗ್ಲೂ ಒಬ್ಬರು ಮೇಲ್ ಮಾಡಿದರು ನನಗೆ ಮನೆಗೆ ಬಂದಿರೋ ಸೊಸೆಗೆ ಪ್ರೆಗ್ನೆಂಟ್ ಆಗಿರೋದು ಬಂದು ಅತ್ತೆಗೂ ಹೊಟ್ಟೆ ಉರಿ ನಾದ್ನಿಗೂ ಹೊಟ್ಟೆ ಉರಿ ಯಾಕಂದರೆ ಆಲ್ರೆಡಿ ನಾದ್ನಿಗೆ ಮದುವೆ ಆಗಿ ಟೂ ತ್ರೀ ಟೂ ತ್ರೀ ಇಯರ್ಸ್ ಮೇಲೆ ಆಗಿದೆ ಅವ್ರಿಗಿನ್ನೂ ಮಕ್ಕಳಿಲ್ಲ ಬಟ್ ಮನೆಗೆ ಬಂದಂತಹ ಸೊಸೆಗೆ ಪ್ರೆಗ್ನೆಂಟ್ ಬೇಗ ಆದರೂ ಆ ವರ್ಷವೇ ಆದರೂ ಮದುವೆಯಾಗಿದ್ದು ವರ್ಷದಲ್ಲಿ ಅಂತ ಗೊತ್ತಾದ ಮೇಲೆ ತುಂಬಾ ಹೊಟ್ಟೆ ಉರಿ ಹೇಗಾದರೂ ಮಾಡಿ ಅವ್ರಿಗೆ ಆ ಮಗು ಇಲ್ದಿದ್ದಂಗೆ ಮಾಡಿಬಿಡ್ಬೇಕು ಅನ್ನೋದು ಒಂದು ಗುರಿ ಸೊ ಇದನ್ನು ತಿಳ್ಕೊಂಡಂತಹ ಒಂದು ಸೊಸೆಗೆ ತುಂಬ ಬೇಜಾರು ಏನು ಈ ರೀತಿಯೆಲ್ಲ ಮಾಡ್ತಾರಲ್ಲ ನಾವು ಪ್ರೆಗ್ನೆಂಟ್ ಆಗಿರೋದು ತಪ್ಪಾ ಅವ್ರ ಮಗಳಿಗೆ ಮಗು ಆಗಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅದು ಅವ್ರ ಪ್ರಾಬ್ಲಮ್ ಅಲ್ವಾ ಅಂತ ಓಕೆ ಅವರು ಬಿಟ್ಬಿಟ್ಟಿದ್ದಾರೆ ಬಟ್ ಆದ್ರೂ ಏನಾದರೂ ಮಾಡಿ ಮಗನಿಗೆ ಬೇಗ ಮಗು ಆಗಬಾರ್ದು ಮಗಳಿಗೆ ಬೇಗ ಮಗು ಆಗಬೇಕು ಯಾಕಂದರೆ ಆಲ್ರೆಡಿ ಅವ್ರ ಮನೆಯಲ್ಲಿ ಅಂದರೆ ಅವರ ಒಂದು ಅಂದರೆ ಅವ್ರ ನಾದ್ನಿ ಮನೇಲಿ ಬಂದು ಮಾತುಗಳಂತೆ ಏನಂದರೆ ಏನು ಇನ್ನೂ ನಿನಗೆ ಮಗು ಆಗಿಲ್ಲ ಆಗಲೇ ನಿಮ್ಮ ಅತ್ತಿಗೆ ಬಂದು ಒಂದು ವರ್ಷದಲ್ಲೇ ಪ್ರೆಗ್ನೆಂಟ್ ಆಗಿದ್ದಾಳೆ ನಿನಗೇನೋ ಇದೆ ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಅವ್ರ ಮನೇಲಿ ಟಾರ್ಚರು ಅದನ್ನು ಅವ್ರ ತಾಯಿ ಹತ್ರ ಹೇಳ್ಕೊಳ್ಳೋವಾಗ ಅವ್ರಿಗೂ ಬೇಜಾರಾಗಿ ಸೊಸೆಗೆ ಇಷ್ಟು ಬೇಗ ಮಗು ಆಗಿಬಿಟ್ರೆ ನನ್ನ ಮಗಳಿಗೆ ಲೈಫ್ ಬಂದು ಇನ್ನೂ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅತ್ತೆ ಎಂಥ ಕತರ್ನಾಗ ಕೆಲಸ ಮಾಡಿದ್ದಾಳೆ ಅಂತಂದರೆ ಆ ಮಗುಗೆ ಹೇಗಾದರೂ ಅಬಾರ್ಷನ್ ಆಗಿಬಿಡಬೇಕು ಆ ಮಗು ಹೊರಗಡೆ ಬಂದ್ಬಿಡ್ಬೇಕು ಜಸ್ಟ್ ತ್ರೀ ಮಂತ್ಸ್ ಆಗಿರೋದು ಏನಾದರೂ ಮಾಡಿ ಊಟದಲ್ಲಿ ಹಾಕ್ಕೊಟ್ಟು ಮಗುನ ತೆಗೆದ್ಬಿಡ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಸೊ ಇದನ್ನ ಬಂದು ಪಾಪ ಸೊಸೆಗೆ ಇನ್ನೂ ಈ ವಿಷಯನೇ ಗೊತ್ತಿಲ್ಲ ಇದು ಹೇಗೆ ಗೊತ್ತಾಗಿದೆ ಹೇಗೆ ಹುಷಾರಾಗಿರ್ಬೋದು ಮಗುನ ಅವ್ರು ಕಾಪಾಡ್ಕೊಂಡಿರ್ಬೋದು ಅಂದರೆ ಗೆಸ್ ಮಾಡ್ತೀರಾ ನನಗೇ ಆಶ್ಚರ್ಯ ಆಯಿತು ಆ ನೋಡಿಬಿಟ್ಟು ಇವ್ರು ಬಂದು ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನದ ಬಚ್ಚಲ್ ಮನೆ ಬಂದು ಹೊರಗಡೆ ಇರೋದು ಆ ಬಚ್ಚಲ್ ಮನೆ ಕಿಟ್ಕಿಗೂ ಇವರಿರೋ ಹಾಲ್ಗೂ ಅದು ಬಂದು ಕೇಳಿಸತ್ತೆ ಯಾರಾದರೂ ಏನಾದರೂ ಮಾತಾಡಿದ್ರೆ ಕೇಳಿಸತ್ತೆ ಸೊ ಅದು ಕಿಟಕಿ ಬಂದು ಒಂದು ಸ್ವಲ್ಪ ಮನೆಗೆ ನೀಟಾಗಿ ಕೇಳಿಸೋ ಥರನೇ ಹೊರಗಡೆ ಇರೋ ಬಚ್ಚಲ್ ಮನೆಯಲ್ಲಿ ಸ್ನಾನಕ್ಕೆ ಹೋಗಿದ್ದಾರೆ ಸೊಸೆ ಅತ್ ಅತ್ಗೆಗೆಗೆ ಸ್ನಾನ ಮಾಡಿ ಬಂದಿದ್ದ ತಕ್ಷಣ ಈ ರೀತಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಾದ ನೀನು ಮಾತಾಡ್ತಾ ಇರೋದನ್ನು ಆಕೆ ಕೇಳಿಸ್ಕೊಂಡಿದ್ದಾಳೆ ಏನು ಮಾತಾಡ್ತಿದ್ದಾರೆ ಅಂದರೆ ಅಮ್ಮ ಇದನ್ನು ಬಂದು ನಾನು ಹೊರಗಡೆ ವಿಚಾರಿಸ್ದೆ ಈ ಒಂದು ಮಾತ್ರೆನ ಕಲಸಿ ನಾವು ಹಾಲಲ್ಲೋ ಊಟದಲ್ಲೋ ಹಾಕ್ಕೊಟ್ಬಿಟ್ರೆ ಅತ್ತಿಗೆಗೆ ಇದನ್ನು ತಿಂದು ಎರಡು ಮೂರು ಅವರ್ಗೆ ಇಲ್ಲಾಂದರೆ ನೈಟ್ಗೆನೆ ಪೀರಿಯಡ್ಸ್ ಆಗಿಬಿಡತ್ತೆ ಸೊ ಹೇಗೂ ಎರಡು ತಿಂಗ್ಳು ಅಷ್ಟೇ ಅಲ್ವ ಆಗಿರೋದು ಮೂರು ನಾಲ್ಕು ತಿಂಗಳಾಗಿರೋ ಮಗು ಆದರೂ ಹೊರಗಡೆ ಬಂದುಬಿಡತ್ತಂತೆ ಸೊ ಈ ಟ್ಯಾಬ್ಲೆಟನ್ನು ಬಂದು ನಾವು ಹಾಕಿ ಕೊಟ್ಬಿಡೋಣಮ್ಮ ಅದಕ್ಕೆ ಏನಾದರೂ ಆದರೆ ನನಗೆ ನೆಮ್ಮದಿ ಇರುತ್ತೆ ಯಾಕಂದರೆ ನಾನು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಏನಾದರೂ ಮಾಡಿ ಈ ವರ್ಷದಲ್ಲಿ ನಾನು ಪ್ರೆಗ್ನೆಂಟ್ ಆಗಲೇಬೇಕು ಸೊ ಏನಾದರೂ ಮಾಡ್ತೀನಮ್ಮ ಇದೊಂದು ಮಾಡಿಸ್ಕೊಟ್ಬಿಡಮ್ಮ ನನಗೊಂದ್ಸಲಿ ಅಂತ ಹೇಳಿರೋದು ಅಲ್ಲ ಸ್ವಲ್ಪ ಯೋಚನೆ ಮಾಡಿ ಅತ್ತೆ ಅದವಳು ಏನು ಯೋಚನೆ ಮಾಡಬೇಕು ಈ ಥರ ಎಲ್ಲ ಟ್ಯಾಬ್ಲೆಟ್ ಹಾಕ್ಕೊಡ್ತೀವಲ್ವಾ ನಾಳೆ ದಿವಸ ಆಕೆಗೆ ಏನಾದರೂ ಗರ್ಭಕೋಶದ ಪ್ರಾಬ್ಲಮ್ ಆಯಿತು ಅಂತಂದರೆ ನಾಳೆ ನಮಗೆ ಕುಡಿ ಇಲ್ದಂಗೆ ಆಗುತ್ತೆ ನಮಗೆ ವಂಶ ಇಲ್ದಂಗೆ ಆಗುತ್ತಲ್ಲ ನನ್ನ ಮಗನಿಗೆ ಇರೋದೊಂದು ಮಗ ಮಗಳು ಮಗಳಿಗೆ ನಾಳೆ ದಿವಸ ಲೇಟಾಗಾದರೂ ನಡೆಯುತ್ತೆ ಬಟ್ ಮಗನಿಗೆ ಆಗಲೇಬೇಕಲ್ವ ಬೇಗ ಈ ಥರ ನಾವು ಮಾಡ್ತಾ ಇದ್ದೀವಲ್ಲ ಅನ್ನೋ ಒಂದು ಗಿಲ್ಟಿ ಫೀಲಿಂಗ್ ಇಲ್ಲದೆ ಸರಿ ಕೊಡೋದನ್ನು ಅಂತ ಹೇಳಿ ಈಸ್ಕೊಂಡಿರೋದು ಸೊ ಇಷ್ಟು ವಿಷಯ ಕೇಳಿಸ್ಕೊಂಡಿದ್ದ ತಕ್ಷಣವೇ ಈಕೆ ಹುಷಾರಾಗಿದ್ದಾಳೆ ಸೊ ನನಗೆ ತುಂಬ ಖುಷಿಯಾಯಿತು ಮೇಲೆ ಓದ್ತಿದ್ದಂಗೆ ಓಕೆ ಇಂಥ ಜನಗಳು ಇರೋದು ಬಂದು ನಿಜವೇ ಬಟ್ ಇದನ್ನು ಅರ್ಲಿ ಸ್ಟೇಜಲ್ಲೇ ಇವ್ರು ತಿರು ತಿಳ್ಕೊಂಡಿದ್ದು ಇವ್ರ ಪಾಪುನ ಕಾಪಾಡ್ಕೊಂಡಿದ್ದು ದೊಡ್ಡ ವಿಷಯ ಅಲ್ವಾ ಇದನ್ನು ಕೇಳಿಸ್ಕೊಂಡು ಸುಮ್ಮನೆ ಆಗಲಿಲ್ಲ ಸುಮ್ಮನೆ ಆಗಿದ್ದರೆ ಏನು ಮಾಡ್ತಾರೆ ಯೋಚನೆ ಮಾಡಿ ಸುಮ್ಮನೆ ಆಗಿದ್ದಿದ್ದಿದ್ರೆ ನೆಕ್ಸ್ಟು ಯಾವತ್ತು ಬೇಕಾದರೂ ಮಾತ್ರೆ ಹಾಕ್ಕೊಡ್ಬೋದು ಆ ಊಟದಲ್ಲಿ ಯಾಕಂದರೆ ಅಡುಗೆ ಮನೆ ಅಂತಂದಮೇಲೆ ಎಲ್ಲರೂ ಹೋಗ್ತಾರೆ ಯಾವತ್ತೂ ಅಷ್ಟೇ ಸೊಸೆ ಆದಳು ಅಡುಗೆ ಮಾಡಿಬಿಟ್ಟು ಅಡುಗೆ ಮನೆ ಬೀಗ ಹಾಕ್ಕೊಂಡೆಲ್ಲ ಹೊರಗಡೆ ಬರೋಕ್ಕಾಗಲ್ಲ ಯಾಕಂದರೆ ಅತ್ತೆ ಮನೇಲಿ ಅಮ್ಮ ಗಂಡನ ಮನೇಲಿ ಬಾಳುವಾಗ ಎಲ್ಲರಿಗೂ ಅದು ಸರ್ವೇ ಸಾಮಾನ್ಯನ ಓಡಾಡೋದು ಬಟ್ ನಾವು ತಿನ್ನೋ ಊಟದಲ್ಲಿ ಯಾವಾಗ ಬೇಕಾದರೂ ಬೆರೆಸ್ಬೋದು ಇದನ್ನು ಹೀಗೆ ಬಿಟ್ಟರೆ ಯಾವತ್ತಿದ್ರೂ ನನಗೆ ಇವ್ರು ಕೇಡ್ ಮಾಡೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ತಿದ್ದ ಹಾಗೆಯೇ ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಹೊರಗಡೆ ಬಂದಿದ್ದಾರೆ ನನಗೆ ಸಖತ್ ಇಷ್ಟ ಆಯಿತು ಈ ರೀತಿಯೇ ಬ್ರೇವ್ ಆಗಿರಬೇಕು ಲೇಡೀಸು ಈ ರೀತಿ ದೂರೇಳೋದು ಚಾಡಿ ಹೇಳೋದು ಬೇರೆ ಬಟ್ ಹೊಟ್ಟೆಲಿರೋ ಮಗುನೇ ಏನಾದರೂ ಮಾಡ್ತಾರೆ ಅನ್ನೋ ಪಕ್ಷದಲ್ಲಿ ನಾವು ನಿಲ್ಲೇಬೇಕು ಯಾಕಂದರೆ ನಾಳೆ ದಿವಸ ಅವರು ಹಾಕೋ ಟ್ಯಾಬ್ಲೆಟೋ ಅವ್ರು ಹಾಕೋದೇನೋ ಔಷಧಿನೋ ನಾವು ತಿಂದು ನಮಗೇನೋ ಒಂದು ಆಯಿತು ಅಂದರೆ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಮಕ್ಕಳಿಲ್ದಂಗೆ ಆದಾಗ ನಮ್ಮ ಲೈಫೇ ಅವರು ಹಾಳು ಮಾಡಿಬಿಡ್ತಾರೆ ಸೊ ಹಾಗಾಗಿ ನಾವು ಏನಾದರೂ ಮಾಡಿ ಇದನ್ನು ದೊಡ್ಡ ಗಲಾಟೆ ಆದರೂ ಪರವಾಗಿಲ್ಲ ಇದನ್ನು ನಾವು ಇದೇ ಮಾಡಬೇಕು ಅಂತ ಹೇಳಿಬಿಟ್ಟು ಆಕೆ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಿದ್ದ ತಕ್ಷಣವೇ ನನಗೆ ಫೋನ್ ಮಾಡಿ ಕರೆಸ್ಬಿಟ್ಟು ಇವ್ರು ಹಿಂಗೆಲ್ಲ ಮಾತಾಡ್ಕೊಳ್ಳೋದನ್ನು ನಾನು ಬಚ್ಚಲಿಂದ ಕೇಳಿಸ್ಕೊಂಡಿದ್ದೀನಿ ನನಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜೋರಾಗಿ ಗಲಾಟೆನೇ ಮಾಡಿಬಿಟ್ಟಿದ್ದಾರೆ ಬಾ ಸೂಪರ್ ಅಲ್ವಾ ಈಗಿರಬೇಕು ಧೈರ್ಯವಾಗಿ ಅಂತ ನನಗೆ ನಿಜವಾಗ್ಲೂ ಖುಷಿ ಆಯಿತು ಇಲ್ಲ ಈ ರೀತಿ ಇರೋದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕಂದರೆ ಇದನ್ನೆಲ್ಲ ತಳ್ಳಿ ಹಾಕೋ ವಿಷಯ ಅಲ್ಲ ಅದು ಇದು ಗಂಡನಿಗೆ ಕರೆದುಬಿಟ್ಟು ರೀ ನೋಡಿ ನಿಮ್ಮ ತಂಗಿ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳಿ ನಿಮ್ಮ ಅಮ್ಮನೂ ನಿಮ್ಮ ತಂಗಿ ಇಬ್ಬರೂ ಸೇರಿಕೊಂಡು ನನ್ನ ನಮ್ಮ ಹೋಟ್ ನನ್ನ ಹೋಟೆಲ್ ಬೆಳೀತಾರೋ ನಿಮ್ಮ ವಂಶನ ಹಾಳು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಸೊ ನನಗಿದೆಲ್ಲ ಇಷ್ಟ ಇಲ್ಲ ರೀ ನಾನು ಇಲ್ಲಿರೋದೇ ಇಲ್ಲ ನಾನು ನನಗೆ ಸಪ್ರೇಟ್ ಮನೆ ಮಾಡಿಬಿಡಿ ಅಂತ ಹೇಳಿ ಜೋರಾಗಿ ಕೂಗ್ ಕೂಗ್ಲಾಕಿ ಗಲಾಟೆನೇ ಮಾಡಿಬಿಟ್ಟಿದ್ದಾರೆ ಓಕೆ ಇದನ್ನು ತಿಳ್ಕೊಳಿ ಇದನ್ನು ಅವರು ಮಗ ಬಂದಿದ ತಕ್ಷಣ ಹೌದಾ ನೀವು ಮಾಡ್ತಾರದು ನಿಜಾನ ಅಂತ ಜೋರಾಗಿ ಅವರು ಕಿರ್ಚಿದ್ದಾರೆ ಯಾಕಂದರೆ ಆಗಿ ಅವ್ರ ಅಮ್ಮನ ಬುದ್ಧಿನೂ ಗೊತ್ತು ತಂಗಿನ ಬುದ್ಧಿನೂ ಅವ್ರಿಗೆ ಗೊತ್ತಿದೆ ಫೇವರ್ ಫೇವರಾಗಿದ್ದಾರೆ ಫೇವರ್ ಆಗೇ ಇದ್ದಾರೆ ತೊಂದರೆ ಇಲ್ಲ ಆ ಥರ ಎಲ್ಲ ಇರಲೇಬೇಕು ಯಾಕಂದರೆ ತಪ್ಪು ಯಾವ ಕಡೆ ಇದೆಯೋ ಆ ಕಡೆ ಮಾತಾಡಬೇಕು ಅದು ಹೆಂಡ್ತಿ ಆಗಲಿ ಅಮ್ಮ ಆಗಲಿ ಅಪ್ಪ ಆಗಲಿ ಯಾರೇ ಆಗಿರ್ಬೋದು ತಪ್ಪೆಲ್ಲಿದೆಯೋ ಅಲ್ಲಿ ಸಪೋರ್ಟ್ ಮಾಡೋ ಗಂಡು ಬಂದು ಹೇಗೆ ಒಳ್ಳೆಯವನಾಗಿರೋಕ್ಕೆ ಸಾಧ್ಯ ಸೊ ಎಲ್ಲ ಕಡೆನೂ ಒಳ್ಳೆ ಕಡೆ ಇರೋ ಕಡೆ ಮಾತಾಡಬೇಕು ತಪ್ಪು ನಡೆಯೋ ಕಡೆನೂ ವಾಯ್ಸ್ ಓವರ್ ಮಾಡುವಂಥ ಗಂಡ್ಸನ್ನ ನಂಬೋದು ಬಟ್ ತಪ್ಪು ಆ ಮುಂದೆ ತಂಗಿದೆ ಅಂತ ಗೊತ್ತಾಗಿಯೂ ಹೆಂಡ್ತಿನ ಬ್ಲೇಮ್ ಮಾಡುವಂಥ ಗಂಡನ ನಂಬೋಕ್ಕಾಗತ್ತಾ ಸೊ ಕಷ್ಟ ಅಂತವ್ರನ್ನೆಲ್ಲ ತಿದ್ದ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಈತ ಪರವಾಗಿಲ್ಲ ಈಕೇನು ಸೊ ಲಕ್ಕಿ ಬ್ರೇವ್ ಆ್ಯಂಡ್ ನೆಕ್ಸ್ಟು ಗಂಡ ಕೂಡ ತಪ್ಪು ಯಾವ ಕಡೆನೂ ಆ ಕಡೆ ಮಾತಾಡುವಂಥ ಲೇಡಿ ಓಕೆ ಗಾ ಕೇಳಿ ಜೋರಾಗಿ ಜೋರು ಮಾಡಿ ಹೌದಾ ಅಂತ ಕೇಳಿದ ತಕ್ಷಣ ಇವರಿಬ್ಬರು ಸಡನ್ನಾಗಿ ಆನ್ಸರ್ ಕೊಡಲಿಲ್ಲ ಒಂದು ಸ್ವಲ್ಪ 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 ಭಯ ಪಡೋ ಥರ ನಡೆಸಿದ್ದಾರೆ ಸೊ ನಡೆಸಿದ ತಕ್ಷಣ ಇವ್ರಿಗೆ ಬಿಹೇವಿಯರ್ ಗೊತ್ತಾಗಿದೆ ಓ ಈ ರೀತಿ ಎಲ್ಲ ಮಾಡ್ತೀರಾ ಹಂಗಾದರೆ ಯಾವತ್ತಿದ್ರೂ ನನ್ನ ಹೆಂಡ್ತಿಗೆ ನಿಮ್ಮಿಂದ ಆಪತ್ತೆ ನನ್ನ ಮಗುಗೂ ಆಪತ್ತೆ ನನ್ನ ಮಗು ಯಾಕಂದರೆ ಹೆಂಡ್ತಿ ಮೇಲೇನೋ ಆತನಿಗೆ ಪ್ರೀತಿ ಇದೆ ಹುಟ್ಟೋ ಮಗು ಮೇಲೇನೋ ಪ್ರೀತಿ ಇದೆ ಸೊ ಈ ರೀತಿ ಮಾಡುವಂಥ ಒಂದು ವಿಷಯ ನಡೆಯುವಾಗ ಸೊ ಕೇಳಲೇಬೇಕು ಆದಮೇಲೆ ಅವರು ಒಪ್ಕೊಳ್ಳಿಲ್ಲ ಬಟ್ ಒಂಥರ ಸೈಲೆಂಟ್ ಆಗಿಬಿಟ್ರಂತೆ ಸೊ ಅವಾಗ ಈಕೆ ಬಂದು ಜೋರಾಗಿ ರೈಸ್ ಮಾಡಿ ವಾಯ್ಸ್ ರೈಸ್ ಮಾಡಿ ಇಲ್ಲ ನಾನು ಬೇರೆ ಮನೆ ಮಾಡ್ಕೊಂಡು ಹೊಟ್ಟು ಹೋಗ್ತೀನಿ ಇವರು ಇನ್ಮೇಲೆ ನಾನು ಈ ಮನೇಲಿ ಊಟ ಕೂಡ ತಿನ್ನಲ್ಲ ಅಂತ ಹೇಳಿ ಜೋರಾಗಿ ಗಲಾಟೆ ಮಾಡಿದ್ಮೇಲೆ ಸರಿ ಓಕೆ ಇದೊಂದು ಸಲ ಬಿಡು ಇನ್ಮೇಲೆ ನೀನೇ ಅಡುಗೆ ಮಾಡಿಕೊಂಡು ನಿನ್ನೂಟನ ಅಲ್ಲೇ ತಿನ್ಬಿಡು ಇಡೋಕ್ಕೂ ಹೋಗ್ಬೇಡ ಸಪ್ರೇಟಾಗಿ ಅಂತ ಹೇಳಿ ಅವ್ರ ಗಂಡ ಬುದ್ಧಿ ಹೇಳಿದ್ರಂತೆ ಅಲ್ಲಿಂದ ಇವರು ಆ ಒಂದು ವಿಷಯನ ಕೈಬಿಟ್ರು ಯಾಕೆ ಹೇಳಿ ನೋಡೋಣ ಇವತ್ತಿಲ್ಲ ನಳೆ ಆಕೆಗೆ ಒಂದು ಅಬಾಷನೇ ಆಯಿತು ಅಂದರೆ ಕಾರಣ ಯಾರಾಗ್ತಾರೆ ಅತ್ತೆ ಮೇಲೇನೂ ನಾದಿನಿ ಮೇಲೇ ಬಂದೇ ಬರುತ್ತೆ ಅಮ್ಮ ಮಗಳ ಮೇಲೆ ಅಂದರೆ ಅಮ್ಮ ತಂಗಿ ಮೇಲೆ ಈ ಯಾವತ್ತಿದ್ರೂ ಡೌಟ್ ಬಂದೇ ಬರುತ್ತೆ ಆಮೇಲೆ ದೂರ ಹೋಗ್ಬಿಡ್ತಾರೆ ಮನೆ ಬಿಟ್ಟು ಈಚೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರು ಆ ನಿರ್ಧಾರನ ಕೈಬಿಡ್ತಾರೆ ಈಗ ಆಲ್ರೆಡಿ ಒಂದು ಬಾಯ್ ಬೇಬಿ ಆಗಿದೆ ಅದೇ ಬೇಬಿನೇ ಹೆಲ್ದಿಯಾಗಿ ಬೇಬಿ ಆಗಿದೆ ಸೊ ಇದು ಹೇಗಾಯಿತು ಯೋಚನೆ ಮಾಡಿ ಧೈರ್ಯವಾಗಿ ಇದ್ದು ಭಯ ಜೋರಾಗಿ ವಾಯ್ಸ್ ರೈಸ್ ಮಾಡಿ ದಕ್ತಾನೆ ಅವ್ರ ಪಾಪು ಅವ್ರಿಗೆ ಈಗ ಜೊತೆ ಇದೆ ಒಂದು ವೇಳೆ ಈ ವಿಷಯ ಗೊತ್ತಿದ್ದೂ ಆಕೆ ಸುಮ್ಮನೆ ಇದ್ದಿದ್ದರೆ ಒಂದು ವೇಳೆ ತಿಳ್ಕೊಳ್ದಿರಾನೇ ಇದ್ಬಿಟ್ಟಿದ್ದರೆ ಆ ಮಗು ಅವ್ರಿಗೆ ಇತ್ತಾ ಸೊ ಅದಕ್ಕೆ ಹೇಳೋದು ಹೆಣ್ಮಕ್ಳು ಬ್ರೇವ್ ಆಗಿರಬೇಕು ಈ ರೀತಿ ಒಂದು ಅನ್ಯಾಯ ನಡೆಯೋವಾಗ ನಿಂತು ಮಾತಾಡಬೇಕು ತನಗೆ ಅಂತಲ್ಲ ತನ್ನ ಮಕ್ಕಳಿಗೆ ಆಗಲಿ ಗಂಡನಿಗೆ ಆಗಲಿ ಯಾವುದೇ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಾದರೆ ಸಡನ್ಲಿ ವಾಯ್ಸ್ ರೈಸ್ ಮಾಡಲೇಬೇಕು ಇಲ್ಲ ಅಂದರೆ ನಮ್ಮನ್ನು ಏನು ಮಾಡ್ತಾರೆ ಗೊತ್ತಾ ಈ ಗುಲಾಮ್ರಿಗಿಂತ ಈ ಎಮ್ಮೆ ಹಸುಗಳನ್ನ ಸಾಕ್ತಾರಲ್ಲ ಅದಕ್ಕಿಂತ ನಮ್ಮನ್ನು ಚೀಪಾಗಿ ನಡೆಸ್ತಾರೆ ಸೊ ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಬೇಕಾಗಿರೋದು ಧೈರ್ಯವಾಗಿರಿ ನಿಮ್ಗೆ ಅನ್ಯಾಯ ನಡೀತಾ ಇದ್ರೆ ವಾಯ್ಸ್ ರೈಸ್ ಮಾಡಿ ಸೈಲೆಂಟಾಗಿದ್ದು ಕಾರ್ಯ ಸಾಧಿಸೋದಕ್ಕೆ ಎಲ್ಲ ಟೈಮಲ್ಲೂ ಆಗೋಲ್ಲ ಓಕೆನಾ ಈಗ ಬಂದು ನಾನು ಪಾತ್ರೆ ಎಲ್ಲ ಬೇಗ ಬೇಗ ತೊಳೆದಾಗ್ದೆ ಬೆಳಗ್ಗೆನೇ ನೋಡಿ ನೈಟ್ ತೊಳಿಬೇಕಾಗಿರೋ ಪಾತ್ರೆ ಇದು ನೈಟ್ ಕೆಲಸ ಈಗ ಮುಗಿಸ್ಕೊಂಡೆ ಸಾಂಬಾರು ಬಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಬಾಣಲಿಯಲ್ಲಿ ಹಾಕೋಣ ಅಂತ ನೋಡಿದೆ ತಿರುಗಿ ಪಾತ್ರೆ ತೊಳಿಬೇಕಲ್ಲ ಇರೋ ಕುಕ್ಕರಲ್ಲೇ ಒಗ್ಗರಣೆ ಹಾಕ್ಬಿಡೋಣ ಅಂಥೇಳಿ ನೀರು ಮಾತ್ರ ಬೊಗ್ಗಿಸ್ಕೊಂಡು ಇದಕ್ಕೆ ನಾನು ನೀಟಾಗಿ ಇದ್ದೀನಿ ಮಸಿದ್ಕೊಂಡು ಇದಕ್ಕೆ ನಾನು ಜಸ್ಟ್ ಒಣಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಬಂದು ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಣ್ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ ಮಕ್ಕಳಿಗೆ ಸಾಂಬಾರ್ ಪೌಡ್ರೆಲ್ಲ ಜಾಸ್ತಿ ಹಾಕಿ ಕಳಿಸ್ಬಿಟ್ರೆ ಅವ್ರಿಗೆ ಒಂಥರ ತಿನ್ನೋದಕ್ಕೆ ಖಾರ ಆಗಿಬಿಡುತ್ತೆ ಸೊ ನಾನು ಆಲ್ರೆಡಿ ಮಾಡಿರೋ ಸಾಂಬಾರು ಪುಡಿ ಸ್ವಲ್ಪ ಖಾರ ಸೊ ಹಾಗಾಗಿ ಹಾಕಿಲ್ಲ ಎಣ್ಣೆ ಇದು ಬಂದು ರೈಸ್ ಬ್ರೈನ್ ಆಯಿಲ್ ಪ್ಲಸ್ ಸೋಯಾ ಸೋಯಾ ಆಯಿಲ್ ಎರಡು ಮಿಕ್ಸ್ ಇರೋ ಸಫೋಲಾ ಸಫೋಲ ಬ್ರ್ಯಾಂಡ್ದು ಆಯಿಲ್ ಇದು ಸೊ ಅಮೆಝಾನಲ್ಲಿ ತರಿಸಿದ್ದು ಅದೊಂಚೂರು ಉಳ್ದಿತ್ತು ಅದನ್ನು ಒಂದು ಪಾಕೆಟ್ ಬೇಗ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಯಾಕಂದರೆ ಕಡಲೆಕಾಯಿ ಎಣ್ಣೆನೂ ಇದೆ ಯಾವಾಗಲೂ ಒಂದೇ ಎಣ್ಣೆ ಬಳಸಲ್ಲ ಮನೆಯಲ್ಲಿ ಅದು ಇದು ಮಿಕ್ಸ್ ಮಾಡ್ತಾ ಇರ್ತೀನಿ ನಾನು ಸೊ ಯಾಕಂದರೆ ಹೆಲ್ತ್ಗೆ ದಿವ್ಸಕ್ಕೆ ದಿನ ಒಂದೇ ಎಣ್ಣೆ ಒಳ್ಳೇದಲ್ಲ ಸೊ ಒಂದು ಬೆಳಗ್ಗೆ ಈ ಥರ ಎಣ್ಣೆಯಲ್ಲಿ ಯೂಸ್ ಮಾಡಿದ್ರೆ ನೈಟ್ ಕೊಕೊ ಇದು ಸಾರಿ ಗ್ರೌಂಡ್ ನಟ ಅಲ್ಲಿ ಯೂಸ್ ಮಾಡ್ತೀನಿ ಈಗ ಒಣಮೆಣ್ಸಿನ್ಕಾಯಿ ಗಿಲ್ ಹಾಕ್ತಾಯಿದ್ದೀನಿ ನನಗೂ ತುಂಬ ಇಷ್ಟ ಈ ಸಾಂಬಾರು ನಮ್ಮಮ್ಮ ಯಾವಾಗಲೂ ಮಾಡೋರು ನಮಗೆ ಸೊ ಅದನ್ನೇ ನಾನು ನನ್ನ ಮಕ್ಳಿಗೆ ಮಾಡ್ತಾ ಇರ್ತೀನಿ ಆಗಾಗ ಒಳ್ಳೇದಲ್ವ ತೊಗರಿಬೇಳೆ ಬರೀ ಒಂದು ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಿಸ್ಬಿಟ್ಟು ಕರ್ಬೇವಿನ ಸೊಪ್ಪಿನ ಹಾಕಿ ಕುಕ್ಕರ್ ಕೂಗ್ಸಿ ಹುಣಸೆಹಣ್ಣಿನ ರಸ ಹಾಕಿ ಒಗ್ಗರಣೆ ಕೊಟ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಉಪ್ಪಾಕಿ ನೀಟಾಗಿ ಕುದಿಸ್ಬಿಟ್ರೆ ಸೂಪರ್ ಬೇಳೆ ಸಾಂಬಾರು ಮಕ್ಳಿಗಂತೂ ಹಿತವಾಗಿರುತ್ತೆ ಬಾಯಿಗೆ ಕ್ಲೀನಾಗಿ ಖಾಲಿ ಮಾಡ್ಕೊಬರ್ತಾರೆ ಈಗ ಬಂದು ಎಲ್ಲ ಕೆಲಸ ಮುಗಿಸ್ತಾ ಮುಗಿಸ್ತಾ ನಾನು ಬಂದು ಪೂರಿ ಬೇರೆ ಹಾಕಬೇಕಿತ್ತು ಟೈಮ್ ಆಲ್ಮೋಸ್ಟಾಗಿ ಎಂಟು ಕಾಲ ಆಗೋಗಿತ್ತು ನನ್ನ ಮಗ ಇನ್ನೂ ರೆಡಿ ಕೂಡ ಆಗಲಿಲ್ಲ ಅವನೊಬ್ಬ ರೆಡಿ ಆಗಕ್ಕೆ ಹೋಗಿದ್ದ ಇನ್ನೊಬ್ಬ ಬಂದು ಕೈ ತೊಳ್ಕೊತಾ ಇದ್ದಾನೆ ಸೊ ಬಂದು ನಾನು ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಆಗುತ್ತೆ ಆಗಲೇಬೇಕು ಯಾಕಂದರೆ ಈ ವಿಡಿಯೋದಲ್ಲಿರುವಂಥ ರಿಯಲ್ ಸ್ಟೋರಿನೇ ಆಗಿದೆ ಅಲ್ವಾ ಸೊ ಈ ವಿಡಿಯೋ ಎಂಡಿಂಗಲ್ಲಿ ನಿಮ್ಗೊಂದು ಒಳ್ಳೆ ಧೈರ್ಯ ಸಿಕ್ಕಿದ್ರೆ ನನಗಷ್ಟೇ ಸಾಕು ಈಗ ಬಂದು ಹುಣಸೆಹಣ್ಣಿನ ರಸ ಇಸ್ಕೊತಾ ಇದ್ದೀನಿ ಇವತ್ತು ವೀಡಿಯೋ ಸ್ವಲ್ಪ ಲಾಂಗ್ ಆಗೋಯ್ತು ಸಾರಿ ನಾನು ಯಾವುದೂ ಬಿಡಲಿಲ್ಲ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಕೆಲಸ ಎಲ್ಲನೂ ಸೊ ನೀವು ಅದನ್ನೇ ಇಷ್ಟಪಡ್ತೀರಾ ಸೊ ಹಾಗಾಗಿ ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕ್ಬಿಟ್ಟು ನಾನೀಗ ಸಾಂಬಾರು ಕುದಿಸಿಬಿಟ್ರೆ ಮುಗೀತು ಕೆಲಸ ಆ್ಯಂಡ್ ನೆಕ್ಸ್ಟು ಅನ್ನ ಬಂದು ಗಂಜಿ ಬಗ್ಸಿದ್ದೀನಿ ಸೊ ನೋಡಿ ಟೈಮ್ ಬಂದು ಎಂಟು ಕಾಲು ಕರೆಕ್ಟಾಗಿ ಎಂಟು ಕಾಲು ಆಗಿದೆ ಈಗ ಸಾಂಬಾರು ಕುದೀತಾ ಇದೆ ಸಾಂಬಾರು ಕುದೀತಿದ್ದಾಗ ಈ ಕಡೆ ನೀರು ಕೂಡ ಕುದ್ದಿದ್ದಾಯಿತು ಅದನ್ನು ಸೈಡಲ್ಲೆಲ್ಲ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ವಲ್ಪ ಫ್ರೀ ಮಾಡ್ಕೋಬೇಕು ಎಲ್ಲ ಕೆಲಸ ಹಾಕ್ತಿದ್ದಾಗೆ ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪಿದು ಸೊ ಅದನ್ನು ಹಾಕ್ತಾಯಿದ್ದೀನಿ ಸೊ ಬೆಳಗ್ಗೆ ಬಂದು ಅಡುಗೆ ಮಾಡ್ಕೊಂಬಿಟ್ವಿ ಟಿಫನ್ಗಿಂತ ಟಿಫನ್ ಪ್ಲಸ್ ಅಡುಗೆ ಎರಡು ಮುಗಿಸ್ಕೊಂಡ್ರೆ ಮಧ್ಯಾಹ್ನಕ್ಕೆ ತುಂಬ ಆರಾಮ ಅನಿಸುತ್ತೆ ಕಿಚನಲ್ಲಿ ಬಂದು ಬಂದು ಈಗ ಕ್ಲೀನಿಂಗ್ ಇರೋದಿಲ್ಲ ಇವತ್ತು ಬಂದು ಬೇಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಒಂಬತ್ತುವರೆಗೆಲ್ಲ ಕಿಚನ್ ಕ್ಲೀನ್ ಮಾಡಿ ನಾನಿನ್ನು ಮಧ್ಯಾಹ್ನವರೆಗೂ ಹೋಗೋದೇ ಇಲ್ಲ ಕಿಚನಲ್ಲಿ ನಂಗೆ ಅಷ್ಟು ಮಟ್ಟಿಗೆ ಬೇಜಾರಾಗ್ಬಿಡುತ್ತೆ ಬೆಳಗ್ಗೆ ಆರೂವರೆ ಏಳು ಗಂಟೆಯಿಂದ ಟೋಟಲ್ ಟೋಟಲಾಗಿ ಯಾವಾಗಲೂ ಅಲ್ಲೇ ಇರಬೇಕು ಕೆಲಸ ಮಾಡೋಕ್ಕೆ ಅಂದರೆ ಎಂಥವ್ರಿಗೂ ಬೋರ್ತಾನೆ ಈಗ ಬಂದು ಸಾಂಬಾರು ಕುದೀಲಿ ಈ ಟೈಮಲ್ಲಿ ನಾನು ಬಂದು ಬಾಣಲಿ ಬಿಸಿ ಮಾಡ್ಕೋತೀನಿ ಈ ಬಾಣಲಿ ತುಂಬ ಹಳೇದು ಸುಮಾರು ಒಂದು ಹದಿಮೂ ಹದಿಮೂರು ವರ್ಷ ಹನ್ನೆರಡು ವರ್ಷ ಅಂದ್ಕೊಳ್ಳಿ ಹನ್ನೆರಡು ಹತ್ತು ಹತ್ತು ವರ್ಷ ಅಲ್ಲ ನನಗೆ ನೆನಪೇ ಇಲ್ಲ ಸರಿಯಾಗಿ ಒಂದು ಹತ್ತು ವರ್ಷದ ಬಾಣಲಿ ಅಂದ್ಕೊಳ್ಳಿ ಸೊ ಅದಕ್ಕೆ ಆ ಗತಿಯಾಗಿದೆ ಅದು ಬಟ್ ಬಿಸಾಕೋಕ್ಕೂ ಹಾಕೋಕ್ಕೂ ಮನಸಿಲ್ಲ ಹೊರಗಡೆ ಅದನ್ನು ಪಾತ್ರೆ ಸಾಮಾನಿಗೆ ಹಾಕೋಕ್ಕೂ ಮನಸ್ಸಿಲ್ಲ ಅವಾಗಿಂದ ಇದೆ ಮನೇಲಿ ಹಾಗಾಗಿ ನಾನು ಇದನ್ನು ಪೂರಿ ಹಾಕೋಕ್ಕೆ ಮತ್ತು ಕಬಾಬ್ ಹಾಕೋಕ್ಕೆ ಬಳಸ್ತೀನಿ ಯಾವಾಗಲೂ ಮನೇಲಿ ಏನು ಪೂರಿ ಅಂತ ಕೇಳ್ತೀರಾ ಕೆಲವೊಬ್ರು ಬಟ್ ಯಾವಾಗಲೂ ಮಾಡಲ್ಲ ನಾನು ನಾನು ವೀಡಿಯೋ ಶೂಟ್ ಮಾಡೋವಾಗೆ ಜಾಸ್ತಿ ಪೂರಿ ಮಾಡ್ತಾಯಿರ್ತೀನಿ ಪೂರಿ ಬಂದು ವಾರಕ್ಕೆ ಎರಡು ಸಲಿಯಿಂದ ಮೂರು ಮೂರು ಸಲಿಯಾದರೂ ನಾನು ಮಾಡೇ ಮಾಡ್ತೀನಿ ಸೋಮವಾರ ಬುಧವಾರ ಇಲ್ಲ ಈ ಶನಿವಾರ ಈ ಥರ ವಾರಕ್ಕೆ ಮೂರು ಸಲ ಗ್ಯಾರಂಟಿ ಮಾಡ್ತೀನಿ ಮಕ್ಕಳು ಇಷ್ಟವಾಗಿ ಕೇಳ್ತಾರೆ ಸೊ ಹೆಲ್ದಿ ಹಾಯ್ಲಲ್ಲಿ ಮಾಡೋವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಈಗ ಬಂದು ಎಣ್ಣೆ ಕಾಯಿಲಿ ಅಷ್ಟೊತ್ತಿಗೆ ನಾನು ಬಂದು ಸಾಂಬಾರ್ ಇಟ್ಟೆ ರೈಸ್ ಪಕ್ಕಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಇಟ್ಟಿದ್ದೀನಿ ಈಗ ಬಂದು ಸ್ವಲ್ಪ ಗ್ಯಾಸ್ ಹತ್ರ ಫ್ರೀ ಮಾಡ್ಕೊಂಬಿಟ್ಟೆ ಈಗ ಬೇಗ ಬೇಗ ಪೂರಿ ಹಾಕ್ಕೊಂಡ್ರೆ ನನಗೆ ಪೂರಿ ಹಾಕೋ ಕೆಲಸ ಮುಗಿಯುತ್ತೆ ನೆಕ್ಸ್ಟು ಮಕ್ಳಿಗೂ ಬೇಗ ಟಿಫನ್ ಕೊಟ್ಬಿಟ್ಟು ಕಳಿಸ್ಬೇಕು ಸೊ ಕರೆಕ್ಟಾಗಿ ಎಂಟು ಐವತ್ತಕ್ಕೆ ಬರುತ್ತೆ ಬಸ್ಸು ಅದಕ್ಕೆ ಈಗ ಆಗ್ತಾಯಿದ್ದೀನಿ ಸೊ ಪೂರಿ ಕೆಲಸ ಸ್ವಲ್ಪ ಈಸಿ ಚಪಾತಿ ಆದರೆ ಬೇಯಿಸ್ಕೊಂಡು ನಿಲ್ಸ್ಕೊಬೇಕು ನನಗೆ ತುಂಬ ಬೇಜಾರಾಗಿಬಿಡುತ್ತೆ ಮಾಡೋವಾಗ ಸೊ ಬೇಗ ಬೇಗ ಪೂರಿ ಕೆಲಸ ಮುಗಿಸಿ ಮಕ್ಕಳಿಗೆ ಟಿಫನ್ ಕೊಟ್ಟು ಅವ್ರಿಗೆ ಯೂನಿಫಾರ್ಮ್ ಹಾಕಿ ಕಳಿಸಬೇಕು ಸೊ ಮಂಡೇ ಒಂದು ಸ್ವಲ್ಪ ಬ್ಯುಸಿ ಅನಿಸುತ್ತೆ ಯಾಕೋ ಈ ಟ್ಯೂಸ್ಡೇ ಆ ಥರ ಟೈಮೆಲ್ಲ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ ಏನೋ ಗೊತ್ತಿಲ್ಲ ದಿವ್ ದಿವಸ ಆ ರೀತಿ ಅನಿಸುತ್ತೆ ನನಗೆ ವೀಕ್ ವೀಕ್ಲಿ ಆ ಥರ ಫೀಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ತುಂಬ ಮೇಲ್ಸ್ ಬರ್ತಾ ಇದೆ ಮತ್ತು ಬಂದು ತುಂಬ ಕಮೆಂಟು ಕೇಳ್ತೀರಾ ಕೆಲವ್ರು ಬಂದು ಹೇಳ್ತೀರಾ ನಿಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ತೀರಾ ನನ್ನ ಹತ್ರ ಓಕೆ ಅದಕ್ಕೆ ತಕ್ಕ ಹಾಗೆ ಯಾವುದ್ಯಾವುದು ಹೇಳಬೇಕೋ ಅದನ್ನೇ ಹೇಳೋಕ್ಕಾಗುತ್ತೆ ಕೆಲವೊಂದೆಲ್ಲ ತುಂಬ ಬೇಜಾರಾಗುತ್ತೆ ನನಗೆ ಅದು ಓದೋವಾಗಲಿ ಈ ಥರ ಎಲ್ಲ ಮಾಡ್ತಾರಲ್ಲಪ್ಪ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕಷ್ಟ ಕೊಡ್ತಾರೆ ಛೆ ಅಂತ ನನಗೆ ಅಳವೇ ಬಂದ್ಬಿಡುತ್ತೆ ಕೆಲವು ಟೈಮಲ್ಲಿ ಎಷ್ಟೊಂದು ಹಿಂಸೆ ಕೊಡ್ತಾರೆ ಛೇ ಏನಪ್ಪ ಹಿಂಗೆಲ್ಲ ಮಾಡ್ತಾರೆ ಹಿಂಗೆಲ್ಲ ಮಾಡೋರಿದ್ದಾರೆ ಭೂಮಿಯಲ್ಲಿ ಅಂತ ಕೂಡ ಅನಿಸುತ್ತೆ ನೋಡಿ ಹೊಟ್ಟೆಲಿರೋ ಮಗುನ ಹಾಳು ಮಾಡೋದರಲ್ಲೂ ಇದ್ದಾರೆ ಅಂದರೆ ಹೆಣ್ಮಕ್ಳಾಗಿ ನಾವು ಇನ್ನೂ ಎಷ್ಟು ಕಷ್ಟ ಅನ್ಭವಿಸ್ಬೇಕು ಅನಿಸ್ಬಿಡುತ್ತೆ ಸಲ ಅಲ್ವಾ ಓಕೆ ಆ್ಯಂಡ್ ನೆಕ್ಸ್ಟು ಪೂರಿ ಉಬ್ಬೋ ಥರನೇ ಇದೆ ಚೆನ್ನಾಗಿ ಬರುತ್ತೆ ಪೂರಿ ಇದು ಹಿಟ್ಟು ಬಂದು ಯಾವುದೇ ಅಂಗಡಿಯಲ್ಲಿ ತೊಗೊಂಡಿರೋದಲ್ಲ ರೇಷನಲ್ಲಿ ಕೊಡೋ ಗೋಧಿನ ತಗೊಂಡು ನಾನು ಆಲ್ರೆಡಿ ವೀಡಿಯೋ ಮಾಡ್ತಾನೆ ಇರ್ತೀನಿ ನಿಮಗೆ ಗೋಧಿ ತೊಗೊಂಡ್ರೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಒಂದು ನೀಟಾಗಿ ಒಳ್ಳೆ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಅದನ್ನು ನಾನು ಪೌಡ್ರ್ ಮಾಡಿಸ್ತೀನಿ ಮಿಲ್ಲಲ್ಲಿ ಕೊಟ್ಟು ಸೊ ಎಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಚಪಾತಿ ಬರುತ್ತೆ ಮೈದಾ ಮಿಕ್ಸ್ ಮಾಡೋದೇ ಇಲ್ಲ ಮೈದಾ ಯೂಸ್ ಮಾಡಬಾರ್ದು ಜಾಸ್ತಿ ಪೀಝಾ ಕೂಡ ಕೆಲವು ಟೈಮಲ್ಲಿ ನಾನು ಗೋಧಿನೇ ಹಾಕ್ಬಿಡ್ತೀನಿ ಮೈದಾ ಹಿಟ್ಟು ತಿನ್ನಬಾರ್ದು ತಿಂದರೆ ಅದು ಅದ್ರಲ್ಲಿ ಕೆಮಿಕಲ್ಸ್ ಇರುತ್ತೆ ಅದನ್ನು ಬ್ಲೀಚ್ ಮಾಡೋದಕ್ಕೆ ಕೆಮಿಕಲ್ ಹಾಕಿರ್ತಾರೆ ಸೊ ತಿನ್ನಬಾರ್ದು ಒಬೆಸಿಟಿ ಆಗುತ್ತೆ ಅಂತ ಈಗ ಪೂರಿ ಮಾಡಿದ್ದಾಯಿತು ಮಕ್ಕಳನ್ನ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು ಈಗ ನೋಡಿದ್ರೆ ಟೈಮ್ ಒಂಬತ್ತು ಗಂಟೆ ಮಕ್ಕಳು ಸ್ಕೂಲಿಗೆ ಹೋದ್ರು ಟಿಫನ್ ನೋಡಿ ಅರ್ಧಂಬರ್ಧಂಬ ತಿಂದು ಹೋಗಿದ್ದಾರೆ ಈಗ ನಾನು ಕಿಚನ್ ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಕಿಚನ್ ಹೇಗೆ ಲಾಸ್ಟಲ್ಲಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಉಳ್ದಿದ್ದ ಪಾತ್ರೆ ಆ್ಯಂಡ್ ನೆಕ್ಸ್ಟು ಗ್ಯಾಸ್ ಕ್ಲೀನಿಂಗ್ ಗ್ಯಾಸ್ ಸ್ಟೌ ಕ್ಲೀನಿಂಗ್ ಆ್ಯಂಡ್ ನೆಕ್ಸ್ಟು ಅದು ಮೇಲೆ ಗ್ರಾನೈಟ್ ಎಲ್ಲ ನೀಟಾಗಿ ಒರೆಸಿದ್ದೀನಿ ನೀಟಾಗೋಯ್ತು ಇವತ್ತು ಮನೆ ಸ್ವಲ್ಪ ಬೇಗ ಒಂಬತ್ತು ಕಾಲು ಒಂಬತ್ತುವರೆ ಅಷ್ಟೊತ್ತಿಗೆ ಕಿಚನ್ ಕೆಲಸ ಅಡುಗೆ ಕೆಲಸನೇ ಮುಗಿದೋಯ್ತು ನನಗೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬ ಬಾಯ್